ರಾಜ್ಯ ಬಿಜೆಪಿಯ ಕೆಲ ನಾಯಕರ ಮುಂದೆ ಪ್ರಧಾನಿ ನರೇಂದ್ರ ಮೋದಿ ಅವರಾಡಿದ ಮಾತುಗಳು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ನೆಮ್ಮದಿಗೆ ಕಾರಣವಾಗಿವೆ. ಲೋಕಸಭಾ ಚುನಾವಣೆಗೂ ಮುನ್ನ ಮೋದಿಯವರು ಆಡಿರುವ ಮಾತುಗಳು ಕಾಂಗ್ರೆಸ್ ನಾಯಕರ ನೆಮ್ಮದಿಯನ್ನ ಕೆಡಿಸಬಲ್ಲವು. ಅಂದಹಾಗೆ ನರೇಂದ್ರ ಮೋದಿ ಅವರ ಮಾತುಗಳಿಗೂ ಕುಮಾರಸ್ವಾಮಿ ಅವರಿಗೆ ನೆಮ್ಮದಿ ಸಿಕ್ಕಿದೆ ಎಂಬುದಕ್ಕೂ ಎಲ್ಲಿಂದೆಲ್ಲಿಯ ಹೋಲಿಕೆ ಎಂದು ಕೇಳುವವರಿರಬಹುದು. ಆದ್ರೆ ಅದಕ್ಕೂ ಮುನ್ನ ತೆರೆಯ ಹಿಂದೆ ನಡೆದ ಒಂದು ರಹಸ್ಯ ಬೆಳವಣಿಗೆಯನ್ನ ಕೆದಕಬೇಕು. ಎರಡು ದಿನಗಳ ಹಿಂದೆ ಗುಪ್ತಚರ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು. ಸಾಮಾನ್ಯವಾಗಿ ಗೃಹ ಖಾತೆ ಯಾರ ಬಳಿಯೇ ಇದ್ರೂ ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಗಳ ಸುಪರ್ದಿಯಲ್ಲಿರುತ್ತದೆ. ಪ್ರತಿದಿನವೂ ರಾಜ್ಯದಲ್ಲಾಗಿರುವ ಆಗುತ್ತಿರುವ ಬೆಳವಣಿಗೆಗಳ ಕುರಿತು ಮುಖ್ಯಮಂತ್ರಿಗಳಿಗೆ ಗುಪ್ತಚರ ಇಲಾಖೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಕೊಡುತ್ತದೆ. ಸಹಜವಾಗಿ ಅಂದು ಹೀಗೆ ಗುಪ್ತಚರ ಇಲಾಖೆಯ ಆ ಅಧಿಕಾರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಹೀಗೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಒಬ್ಬ ವ್ಯಕ್ತಿಯ ಭಾವಚಿತ್ರವನ್ನ ಮುಖ್ಯಮಂತ್ರಿಗಳಿಗೆ ತೋರಿಸಿದ್ರು. ಸರ್, ಈತ ಇಂಡಸ್ಟ್ರಿಯಲಿಸ್ಟ್, ರಾಜ್ಯ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಬೀಳಿಸಬೇಕು ಎಂದು ವಿರೋಧಿಗಳ ಜೊತೆ ಕೈಜೋಡಿಸಿದ್ದಾರೆ. ಇದಕ್ಕೆ 500 ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದಾರೆ ಎಂದು ವಿವರಿಸಿದ್ರು. ಹೀಗೆ ಸರ್ಕಾರವನ್ನ ಅಲುಗಾಡಿಸಲು ವಿರೋಧಿಗಳು ಯತ್ನ ನಡೆಸುತ್ತಿದ್ದಾರೆ ಎಂಬ ಬಗ್ಗೆ ಅದು ಕುಮಾರಸ್ವಾಮಿ ಅವರಿಗೆ ಬಂದ ಮೊದಲ ಮಾಹಿತಿಯೇನಲ್ಲ. ಆದ್ರೆ ಮುಂಚೆಲ್ಲ ಇಂತಹ ಮಾಹಿತಿಗಳು ದಕ್ಕಿದ ಕೂಡಲೇ ಅವರು ತಕ್ಷಣವೇ ಪರ್ಯಾಯ ತಂತ್ರಗಾರಿಕೆಗೆ ಮುಂದಾಗ್ತಾ ಇದ್ರು. ಪರಿಣಾಮವಾಗಿ ಸರ್ಕಾರ ಉರುಳಿಸಲು ಯಾರು ಪ್ರಯತ್ನ ಪಡುತ್ತಿದ್ದಾರೋ ಅವರನ್ನ ಕಟ್ಟಿ ಹಾಕುವುದರಿಂದ ಹಿಡಿದು ವಿರೋಧಿಗಳ ಜೊತೆ ಕೈಜೋಡಿಸಲು ಹೊರಟ ಶಾಸಕರ ಮನವೊಲಿಸುವ ತನಕ ವಿವಿಧ ಹಂತಗಳ ಕಾರ್ಯಾಚರಣೆ ನಡೆಸ್ತಾ ಇದ್ರು. ಆದ್ರೆ ಈ ಸಲ ಗುಪ್ತಚರ ಇಲಾಖೆಯ ಆ ಅಧಿಕಾರಿ ಮಾಹಿತಿ ನೀಡಿದೆ ತಡ ಕುಮಾರಸ್ವಾಮಿ ಮೌನವಾದ್ರು. ಸಿಎಂ ಏನೂ ಮಾತನಾಡದಿರುವುದನ್ನ ನೋಡಿದ ಆ ಅಧಿಕಾರಿ, ಸರ್, ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡಬೇಕು, ನೀವು ಮಾರ್ಗದರ್ಶನ ನೀಡಿದ್ರೆ ಒಳ್ಳೆಯದು ಎಂದ್ರು. ಆಗ ಕುಮಾರಸ್ವಾಮಿ, ಈ ಸರ್ಕಾರ ಬಿದ್ದರೆ ಬೀಳಲಿ ಬಿಡಿ, ಯಾವ್ಯಾವ ಶಾಸಕರು ಬಿಜೆಪಿಯ ಜೊತೆಗೆ ಹೋಗ್ಬೇಕು ಅಂತಿದ್ದಾರೋ ಅವರನ್ನ ಯಾರು ತಡೆಯೋದು ಬೇಡ, ಈ ಸರ್ಕಾರ ಇದ್ರೂ ಅಷ್ಟೇ ಹೋದ್ರೂ ಅಷ್ಟೇ ಅಂತ ಬಿರುಸಾಗಿಯೇ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಂದ ಈ ಉತ್ತರ ನಿರೀಕ್ಷಿಸಿದ ಆ ಅಧಿಕಾರಿ ದೂಸರಾ ಮಾತನಾಡದೆ ನಮಸ್ಕರಿಸಿ ಜಾಗವನ್ನ ಖಾಲಿ ಮಾಡಿದ್ದಾರೆ. ಆ ಅಧಿಕಾರಿಯ ಮಾತು ಮತ್ತು ಅದಕ್ಕೆ ಕುಮಾರಸ್ವಾಮಿ ನೀಡಿದ ಪ್ರತಿಕ್ರಿಯೆ ಈಗ ಉನ್ನತ ಮಟ್ಟದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ. ಅಂದಹಾಗೆ ಕುಮಾರಸ್ವಾಮಿ ಯಾಕೆ ಹೇಳಿದ್ರು, ಹಿಂದೆಲ್ಲ ಈ ರೀತಿಯ ಮಾಹಿತಿ ಸಿಕ್ಕಿದ್ರೆ ಸರ್ಕಾರ ಉಳಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ರು, ಈಗೇಕೆ ಸರ್ಕಾರ ಹೋದ್ರೆ ಹೋಗ್ಲಿ ಅಂತ ಹೇಳ್ತಿದ್ದಾರೆ ಎನ್ನುವುದು ಎಲ್ಲರ ಕುತೂಹಲ. ಇದಕ್ಕೆಲ್ಲ ಕಾರಣ ಹುಡುಕ್ತಾ ಹೋದ್ರೆ ಮೊದಲು ಕಣ್ಣಿಗೆ ಕಾಣೋದು ಕಾಂಗ್ರೆಸ್ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ. ಸಂಪುಟ ಪುನರಚನೆಯ ನಂತರ ಸಿದ್ದರಾಮಯ್ಯ ಕೈಪಾಳೆಯದಲ್ಲಿ ದಿನ ಕಳೆದಂತೆ ಬಲಿಷ್ಠರಾಗ್ತಾ ಹೋಗ್ತಿದ್ದಾರೆ. ಮೊದಲನೆಯದಾಗಿ ಅವರು ಸೂಚಿಸಿದವರು ಮಂತ್ರಿ ಮಂಡಲಕ್ಕೆ ಸೇರ್ಪಡೆಯಾದ್ರು. ಅವರು ಹೇಳಿದವರ ಪೈಕಿ ಬಹುತೇಕರು ನಿಗಮ ಮಂಡಳಿಗಳ ಅಧ್ಯಕ್ಷರಾದ್ರು. ಇದು ಫೈನಲಿ ತಮ್ಮ ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎಂದು ಮಾಜಿ ಪ್ರಧಾನಿ ದೇವೇಗೌಡರೇನು ಎಐಸಿಸಿ ಅಧ್ಯಕ್ಷರಿಗೆ ಮಾಹಿತಿ ಮುಟ್ಟಿಸಿದ್ರು. ಮೈತ್ರಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಡೆದ ಮಾತುಕತೆಗೂ ಈಗಿನ ಬೆಳವಣಿಗೆಗೂ ವ್ಯತ್ಯಾಸವಿದೆ, ಹೀಗಾಗಿ ಮೈತ್ರಿ ಧರ್ಮ ಪಾಲಿಸದಿದ್ದರೆ ಸರ್ಕಾರ ಉಳಿಯುವುದು ಕಷ್ಟ ಎಂದಿದ್ರು. ಆಗ ರಾಹುಲ್ ಗಾಂಧಿ ಕೂಡ ಎಚ್ಚೆತ್ತುಕೊಂಡು ವಿವರವನ್ನ ಪಡೆದಿದ್ರು. ಅಷ್ಟೇ ಅಲ್ಲ, ಏನೇ ಆದ್ರೂ ಜೆಡಿಎಸ್ಗೆ ಮುಜುಗರವಾಗುವ ರೀತಿಯಲ್ಲಿ ನಡೆದುಕೊಳ್ಳುವುದು ಬೇಡ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವಹಿಸಿಕೊಂಡ ಕೆಸಿ ವೇಣುಗೋಪಾಲ್ ಅವರಿಗೆ ಹೇಳಿದ್ರು. ಅದರ ಪ್ರಕಾರ ವೇಣುಗೋಪಾಲ್ ಕೂಡ ಮೊನ್ನೆ ಕರ್ನಾಟಕಕ್ಕೆ ಬಂದವರು ಜೆಡಿಎಸ್ ವಿಷಯದಲ್ಲಿ ಅಚ್ಚ ಅಚ್ಚ ಮಾತನಾಡಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಸೇರಿ 28 ಕ್ಷೇತ್ರಗಳನ್ನ ಗೆಲ್ಲಲು ಪ್ರಯತ್ನಿಸುತ್ತೇವೆ ಎಂದಿದ್ರು. ಆದ್ರೆ ರಾಹುಲ್ ಗಾಂಧಿಯವರ ಬಗ್ಗೆ ಅನುಮಾನವಿಲ್ಲದಿದ್ರು ಅವರು ನಿಂತಿರುವ ಸಂದರ್ಭದ ಬಗ್ಗೆ ಈಗ ಕುಮಾರಸ್ವಾಮಿ ಅವರಿಗೆ ಅಪನಂಬಿಕೆ ಶುರುವಾಗಿದೆ. ಮೊದಲನೆಯದಾಗಿ ದಿಲ್ಲಿ ಗದ್ದುಗೆ ಸಿಗುವವರೆಗೂ ಕಾಂಗ್ರೆಸ್ ಪಕ್ಷ ತಮ್ಮೊಂದಿಗೆ ಸೌಹಾರ್ದವಾಗಿ ನಡೆದುಕೊಳ್ಳಲು ಯತ್ನಿಸುತ್ತದೆ. ಆದ್ರೆ ಅದು ಮೇಲುನೋಟದ ಯತ್ನ, ಆಳದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬಲ ತುಂಬುತ್ತಲೇ ಹೋಗುತ್ತದೆ. ಹೀಗೆ ಮಾಡುವುದು ಕೂಡ ಒಂದು ರೀತಿಯಲ್ಲಿ ಜೆಡಿಎಸ್ ಪಕ್ಷವನ್ನ ದುರ್ಬಲಗೊಳಿಸುವ ತಂತ್ರವೇ ವಿನಃ ಮತ್ತೇನಲ್ಲ. ಹಾಗೆಯೇ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 3 ರಾಜ್ಯಗಳಲ್ಲಿ ಅಧಿಕಾರ ಹಿಡಿದಿದೆಯಾದ್ರೂ ಮುಂದಿನ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಅದರ ಕೈಲಿರುವ ಪ್ರಬಲ ಸೇನಾ ನೆಲೆ ಎಂದ್ರೆ ಕರ್ನಾಟಕ ಮಾತ್ರ. ಹೀಗೆ ರಾಷ್ಟ್ರ ರಾಜಕಾರಣದಲ್ಲಿ ನಿರ್ಣಾಯಕವಾಗುವ 5 ಸೇನಾ ನೆಲೆಗಳ ಪೈಕಿ ಗುಜರಾತ್ ಮೊದಲನೆಯದು, ಮಹಾರಾಷ್ಟ್ರ 2ನೇಯದು, ಕರ್ನಾಟಕ 3ನೇಯದು, ನಂತರದ ಸ್ಥಾನ ಆಂಧ್ರಪ್ರದೇಶ ಮತ್ತು ಉತ್ತರ ಪ್ರದೇಶಗಳದು. ಈ ಸೇನಾ ನೆಲೆಗಳ ಪೈಕಿ ಕರ್ನಾಟಕ ಹೊರತುಪಡಿಸಿದ್ರೆ ಬೇರೆ ಯಾವ ಯುದ್ಧ ನೆಲೆಗಳಲ್ಲೂ ಕಾಂಗ್ರೆಸ್ ಸೈನ್ಯಕ್ಕೆ ಶಕ್ತಿ ಇಲ್ಲ. ಉಳಿದಂತೆ ಈಗ ಕಾಂಗ್ರೆಸ್ ಅಧಿಕಾರ ನಡೆಸುತ್ತಿರುವ ರಾಜ್ಯಗಳೆಲ್ಲ ಯುದ್ಧದ ನೆಲೆಯಲ್ಲಿ ನೋಡಿದ್ರೆ ಒಂಥರ ಔಟ್ ಪೋಸ್ಟ್ಗಳಿದ್ದಂತೆಯೇ ಹೊರತು ಸೇನಾ ನೆಲೆಗಳಾಗುವ ಶಕ್ತಿ ಅವಕ್ಕಿಲ್ಲ.
ಯಾಕಂದ್ರೆ ಲೋಕಸಭಾ ಚುನಾವಣೆಯಂತಹ ಯುದ್ಧಕ್ಕೆ ಪ್ರಬಲ ಶಸ್ತ್ರಾಸ್ತ್ರಗಳನ್ನ ಒದಗಿಸುವ ಶಕ್ತಿ ಇರೋದು ಈ 5 ಸೇನಾ ನೆಲೆಗಳಿಗೆ ಮಾತ್ರ. ಹೀಗಾಗಿ ಕಾಂಗ್ರೆಸ್ ಮೃದು ಧೋರಣೆಯ ನಾಟಕವಾಡುತ್ತಿದೆ ಎಂಬುದು ಕುಮಾರಸ್ವಾಮಿ ಅವರ ಅನುಮಾನ. ಹೀಗಾಗಿ ಅವರು ಕರ್ನಾಟಕ ಎಂಬ ಸೇನಾ ನೆಲೆ ಕೈ ಸೈನ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ನೆರವಾಗಬಾರದು ಎಂದು ಯೋಚಿಸಿದ್ದಾರೆ. ಇದೇ ಕಾರಣಕ್ಕಾಗಿ ಅವರು ಸರ್ಕಾರವನ್ನ ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗದೆ ಅದು ಉರುಳುವುದಾದರೆ ಉರುಳಿ ಎಂದು ಹೇಳ್ತಾ ಇರೋದು. ಹೀಗಾಗಿ ಕುಮಾರಸ್ವಾಮಿ ಅವರ ನಿರ್ಧಾರ ದೊಡ್ಡ ತಲೆನೋವು ತಂದಿರೋದು ಕಾಂಗ್ರೆಸ್ ಪಕ್ಷಕ್ಕೆ. ಈ ಹಿಂದೆ ಸರ್ಕಾರ ಉರುಳುವ ಯತ್ನ ನಡೆದ್ರೆ ಕುಮಾರಸ್ವಾಮಿ ಅದನ್ನ ತಡೆಯುವ ಯತ್ನವನ್ನಾದ್ರೂ ಮಾಡ್ತಾ ಇದ್ರು. ಈಗ ಅಂತಹ ಯತ್ನ ಮಾಡದೆ ಸುಮ್ಮನಿರಲು ನಿರ್ಧಾರ ಮಾಡಿದ್ದಾರೆ. ಈ ಬೆಳವಣಿಗೆಯನ್ನ ಗಮನದಲ್ಲಿಟ್ಟುಕೊಂಡು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಷಯಕ್ಕೆ ಬರೋಣ. ಕೆಲ ದಿನಗಳ ಹಿಂದೆ ತಮ್ಮನ್ನ ಭೇಟಿ ಮಾಡಿದ ಬಿಜೆಪಿಯ ರಾಜ್ಯ ನಾಯಕರ ಬಳಿ ಅವರು ನಮ್ಮದೇನಿದ್ರು ಕಾಂಗ್ರೆಸ್ ಪಕ್ಷವನ್ನ ದುರ್ಬಲಗೊಳಿಸುವ ಯತ್ನವೇ ಹೊರತು ಜೆಡಿಎಸ್ ಪಕ್ಷವನ್ನಲ್ಲ ಅಂತ ಹೇಳಿದ್ರು. ಹಾಗೆಯೇ ಕುಮಾರಸ್ವಾಮಿಯವರ ಬಗ್ಗೆ ಮೆಚ್ಚುಗೆಯನ್ನ ಮಾತುಗಳನ್ನಾಡಿದ್ದಾರೆ. ಯಾರೇನೇ ಹೇಳಲಿ, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ನಡೆದುಕೊಳ್ಳುತ್ತಿರುವ ರೀತಿಯಿಂದ ನಾನು ಆಶ್ಚರ್ಯಚಕಿತನಾಗಿದ್ದೇನೆ. ರಾಜ್ಯ ಮಟ್ಟದಲ್ಲಿ ಯಾರೇನೇ ಮಾತನಾಡಲಿ, ಆದ್ರೆ ಅವರು ಮೇಲಿಂದ ಮೇಲೆ ದೆಹಲಿಗೆ ಬರುತ್ತಾರೆ. ಬರುವಾಗ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳನ್ನ ಹಿಡ್ಕೊಂಡು ಬರ್ತಾರೆ. ನಾನಷ್ಟೇ ಅಲ್ಲ, ಕೇಂದ್ರ ಸರ್ಕಾರದಲ್ಲಿರುವ ಹಲವು ಸಚಿವರನ್ನ ಭೇಟಿ ಮಾಡ್ತಾರೆ. ಒಂದು ವೇಳೆ ಕೆಲಸವಾಗಿಲ್ಲ ಅಂದ್ರೆ ಖುದ್ದು ತಮ್ಮ ತಂದೆ ದೇವೇಗೌಡರನ್ನ ಕರೆದುಕೊಂಡು ದೆಹಲಿಗೆ ಬಂದ್ಬಿಡ್ತಾರೆ. ಎಷ್ಟೇ ಆದ್ರೂ ದೇವೇಗೌಡರು ಮಾಜಿ ಪ್ರಧಾನಿ, ಅವರೇ ಬಂದು ಮುಂದೆ ಕುಳಿತ್ರೆ ಕೆಲಸ ಮಾಡಿಕೊಡಲಾಗುವುದಿಲ್ಲ ಎಂದು ಯಾರು ಹೇಳಲು ಸಾಧ್ಯ? ಹೀಗೆ ಚಾಕಚಕ್ಯತೆಯಿಂದ ಕೆಲಸ ಮಾಡುತ್ತಿರುವ ಕುಮಾರಸ್ವಾಮಿ ಅವರನ್ನ ನೋಡಿ ನಮ್ಮವರು ಕಲಿಯುವುದು ಬಹಳಷ್ಟಿದೆ ಎಂದು ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಮೋದಿ ಅವರು ತಮ್ಮ ಬಗ್ಗೆ ಆಡಿದ ಈ ಮಾತುಗಳು ಸಹಜವಾಗಿಯೇ ಕುಮಾರಸ್ವಾಮಿ ಅವರ ನೆಮ್ಮದಿಗೆ ಕಾರಣವಾಗಿದೆ. ಅದರ ಬೆನ್ನ ಹಿಂದೆಯೇ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ನಿಮ್ಮ ಕೈಲಾದಷ್ಟು ದಿನ ಕಾಂಗ್ರೆಸ್ ಜೊತೆ ಕೆಲಸ ಮಾಡಿ, ಆಗದೇ ಇದ್ರೆ ನಿಮ್ಮವರು ಅಂತ ನಾವಿರ್ತೀವಿ ಅಂತ ನೀಡಿದ ಭರವಸೆ ನೆನಪಾಗಿದೆ. ಹೀಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ನೀಡಿದ ಭರವಸೆ ಪ್ಲಸ್ ಪ್ರಧಾನಿ ನರೇಂದ್ರ ಮೋದಿ ಅವರಾಡಿದ ಮೆಚ್ಚುಗೆಯ ಮಾತು ಸಹಜವಾಗಿಯೇ ಎಚ್ ಡಿ ಕುಮಾರಸ್ವಾಮಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದೆ. ಹೀಗಾಗಿ ಅವರು ಸರ್ಕಾರದ ಅಳಿವು ಉಳಿವಿನ ಬಗ್ಗೆ ಹೆಚ್ಚು ಯೋಚಿಸುತ್ತಿಲ್ಲ. ಸರ್ಕಾರ ಬಿದ್ರೆ ಬೀಳಲಿ ಅಂತ ಹೇಳಿದ್ದೆ ಈ ಕಾರಣಕ್ಕೆ. ಅದರ ಬದಲು ಮುಂದಿನ ದಿನಗಳಲ್ಲಿ ತಾವಿಡಬಹುದಾದ ಹೆಜ್ಜೆಗಳು ಹೇಗಿರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅತ್ಯಂತ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡುತ್ತಿದ್ದಾರೆ. ಅರ್ಥಾತ್ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟ ಬಹಿರಂಗವಾಗಿಲ್ಲದಿದ್ರೂ ಆಳದಲ್ಲಿ ದುರ್ಬಲವಾಗುತ್ತಾ ನಡೆದಿದೆ. ಅಲ್ಲದೆ ಗೌಡ್ರು 12 ಕ್ಷೇತ್ರಗಳಿಗಾಗಿ ಬೇಡಿಕೆ ಇಟ್ಟಿರೋದು ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ.